26 ಡಿಸೆಂಬರ್ 2022 ಸುಮಾರು 5:45 ಗಂಟೆಗೆ ಸಂಜೆ ಎಕ್ಸ್ಟೆನ್ಷನ್ ಪೊಲೀಸ್ ಲಿಮಿಟ್ಸಲ್ಲಿ ಡಿ ಟಿ ಡಿ ಸಿ ಕೊರಿಯರ್ ಆಫೀಸಲ್ಲಿ ಒಂದು ಮಿಕ್ಸಿ ಎಕ್ಸ್ಪ್ಲೋರ್ಡ್ ಆಗಿ ಶಶಿಕುಮಾರ್ ಎಂಬುವರ ಅಂಗಡಿದು ಮ್ಯಾನೇಜರ್ ಯಾರಿದ್ದಾರೆ ಅವ್ರದ್ದು ಕೈಗೆ ಇಂಜುರಿ ಆಗ್ತದೆ, ಮೇ ಮೇಲೆ ಒಂದೆರಡು ಕಡೆ ಇಂಜುರಿ ಆಗ್ತದೆ, ಹಾಸ್ಪಿಟಲೈಸ್ಡ್ ಆಗ್ತಾರೆ. ಆವಾಗಲೇ ನಾವು ನಮ್ಮ ಪೊಲೀಸ್ ತಂಡ ಸ್ಪಾಟ್ ವಿಸಿಟ್ ಮಾಡಿ ಒಂದಷ್ಟು ಮಾಹಿತಿಗಳು ಮತ್ತು ಎವಿಡೆನ್ಸಸ್ಸನ್ನು ಕಲೆ ಹಾಕಿ ಅದಾದಮೇಲೆ ಅದೇ ದಿನ ರಾತ್ರಿ ನಾವು ಮೈಸೂರಿಂದ ಫೊರೆನ್ಸಿಕ್ ಸೈನ್ಸ್ ಟೀಮನ್ನು ಕರೆಸಿಬಿಟ್ಟು ಎಕ್ಸ್ಪ್ಲೋಸಿವ್ಸ್ ಬಗ್ಗೆ ಯಾವ ರೀತಿಯಲ್ಲಿರುವಂಥ ಎಕ್ಸ್ಪ್ಲೋಷನ್ ಆಗಿರಬಹುದು ಅಂತ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಂಡಿದ್ದೀವಿ. ಅದೇ ರೀತಿ ನೆಕ್ಸ್ಟ್ ಡೇ ಕರ್ನಾಟಕ ಸ್ಟೇಟ್ದು ISD ಟೀಮ್ದು ಬಾಂಬ್ ಡಿಟೆಕ್ಷನ್ ಅದೇ ರೀತಿ ಎಕ್ಸ್ಪ್ಲೋಸಿವ್ಸ್ದು ಎಕ್ಸ್ಪರ್ಟ್ ಆಗಿರುವಂಥ ಒಂದು ತಂಡ ಬಂದಿದ್ದಾರೆ. ಅವರು ಅದರ ಕೂಲಂಕುಷವಾಗಿ ಎವಿಡೆನ್ಸಸ್ಸನ್ನು ಕಲೆಕ್ಟ್ ಮಾಡಿದ್ದಾರೆ. ಇದೆಲ್ಲ ಮಾಡಿದ ಬೇಸಿಸ್ ಮೇಲೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಸೊ ಮೊಟ್ಟ ಮೊದಲಾಗಿ ನಮಗೆ ಗೊತ್ತಾಗಿರೋ ವಿಷಯ, ಇದು ಮಿಕ್ಸಿ ಯಾವುದೋ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟಿಂದ ಎಕ್ಸ್ಪ್ಲೋಡ್ ಆಗಿರುವುದಲ್ಲ. ಆ ಬಿಲ್ಡಿಂಗಲ್ಲಿರುವಂತಹ ಮಾರ್ಕ್ಸು, ರೂಫ್ ಫಾಲ್ಸ್ ರೂಫ್ ಕೆಳಗೆ ಬಿದ್ದಿದೆ, ಗ್ಲಾಸ್ ಪೂರ್ತಿ ಒಡೆದೋಗಿದೆ, ಮತ್ತು ಆ ಮಿಕ್ಸಿ ಎಕ್ಸ್ಪ್ಲೋಡ್ ಆಗಿದ ನಂತರ ಸುಮಾರು ಸಣ್ಣ ಸಣ್ಣ ಪಾರ್ಟ್ಸಾಗಿ ಎಲ್ಲ ಕಡೆಯೂ ಚೆದರಿದೆ. ಸೊ ಇದರಿಂದ ಇದೊಂದು ಎಕ್ಸ್ಪ್ಲೋಸಿವ್ಸ್ ಯೂಸ್ ಮಾಡಿದೆ ಅಂತ ಗೊತ್ತಾಗಿದೆ. ಇದೊಂದು ತಜ್ಞರ ತಂಡ ಸಹ ಇದನ್ನು ವೆರಿಫೈ ಮಾಡಿ ಹೇಳಿದ್ದಾರೆ. ಅವರ ಅಭಿಪ್ರಾಯ ಪ್ರಕಾರ ಇದು ಎಲೆಕ್ಟ್ರಿಕ್ ಡೆಟೊನೇಟರ್ಸ್, ಮೈನ್ಸ್ ಆ್ಯಂಡ್ ಕ್ವಾರಿಗಳಲ್ಲಿ ಯೂಸ್ ಮಾಡ್ತಾ ಇರುವಂಥ ಎಲೆಕ್ಟ್ರಿಕ್ ಡೆಟೊನೇಟರ್ಸನ್ನು ಮಿಕ್ಸಿ ಒಳಗಡೆ ಕನೆಕ್ಟ್ ಮಾಡಿ ಈ ರೀತಿ ಒಂದು ಎಕ್ಸ್ಪ್ಲೋಷನ್ ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅದಾದಮೇಲೆ ತನಿಖೆಯಲ್ಲಿ ಆ ಪಾರ್ಸಲ್ ಯಾರಿಗೆ ಬಂದಿದೆ, ಆ ಬಾಕ್ಸ್ ಯಾರಿಗೆ ಬಂದಿದೆ ಅಂತ ನಾವು ಫಾಲೋ ಅಪ್ ಮಾಡಿದಾಗ ಒಬ್ಬ ಮಹಿಳೆ ನಮಗೆ ಅದರಿಂದ ಒಬ್ಬ ಮಹಿಳೆಯನ್ನು ನಾವು ಪರಿಚಯ ಮಾಡ್ತೀವಿ. ಆ ಮಹಿಳೆ ಹತ್ರ ವಿಚಾರಣೆ ಮಾಡಿದಾಗ ಒಬ್ಬ ವ್ಯಕ್ತಿ ಅನೂಪ್ ಕುಮಾರ್ ಎಂಬುವರು, ಬ್ಯಾಂಗ್ಳೂರು ಮೂಲದವರು, ತಲಗಟ್ಪುರ ಅಂತ ಬ್ಯಾಂಗ್ಳೂರು ಸೌತ್ ಡಿವಿಷನಲ್ಲಿ ಬರುವಂಥ ತಲಗಟ್ಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮನೆ ಇರುವಂಥ ವ್ಯಕ್ತಿ ಒಂದು ಮ್ಯಾಟ್ರಿಮೋನಿಯಲ್ ವೆಬ್ಸೈಟಲ್ಲಿ ಪರಿಚಯ ಆಗ್ತಾರೆ ಅಂತ. ಪರಿಚಯ ಆಗಿದ ನಂತರ ಈ ಲೇಡಿ ಹತ್ರ ಪುನಃ ಸಂಪರ್ಕಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಲೇಡಿ ರಿಜೆಕ್ಟ್ ಮಾಡ್ತಾರೆ. ಆದರೆ ಇದಕ್ಕೆ ಮುಂಚೆ ಎರಡು ಸಲ ಇದೇ ರೀತಿ ಪಾರ್ಸೆಲ್ ಕಳಿಸ್ತಾರೆ. ಫಸ್ಟ್ ಟೈಮ್ ಪಾರ್ಸೆಲ್ ಕಳಿಸಿದಾಗ ಏನೋ 50 ರೂಪಾಯಿ ನೋಟ್ ಕಳಿಸಿ, ನೆಕ್ಸ್ಟ್ ಟೈಮ್ ಪಾರ್ಸೆಲ್ ಬರುವಾಗ 50,000 ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೊಮ್ಮೆ ಈ ಡೆಕೊರೇಷನ್ ಬಲ್ಬ್ಗಳು ಕಳಿಸ್ತಾರೆ, ಇದೆರಡು ಅವಳು ಓಪನ್ ಮಾಡಿ ಅಲ್ಲೇ ಡಿಸ್ಪೋಸ್ ಮಾಡ್ತಾರೆ ನಮ್ಗೆ ಬೇಡ ಅಂತ ರೀತಿಯಲ್ಲಿ. ಯಾವುದೇ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಬಾರ್ದು ಅಂತ ಅವನಿಗೆ ಪುನಃ ಕಮ್ಯುನಿಕೇಟ್ ಮಾಡ್ತಾರೆ. ಅದಾದಮೇಲೆ ಒಂದು 4-5 ತಿಂಗಳ ಮುಂಚೆ ಈ ವ್ಯಕ್ತಿ ಯಾರು ಅನೂಪ್ ಕುಮಾರ್ ಇದ್ದಾರೆ, ಅವನು ಹಾಸನಕ್ಕೆ ಬರ್ತಾರೆ ಇವಳ ಮನೆಗೆ ಬಂದು ಇವಳನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇವಳು ಆಲ್ರೆಡಿ ಅವಾಯ್ಡ್ ಮಾಡಿದ್ದಕ್ಕೆ, ಗಲಾಟೆ ಆಗಿದ್ದಕ್ಕೆ ಅಲ್ಲಿಂದ ಇವಳು ಅವನಿಗೆ ಬೈದು ಓಡಿಸ್ತಾರೆ. ಓಡಿಸಿದ ನಂತರ ಮತ್ತೆ ಪುನಃ ಕಿರಿಕಿರಿ ಮಾಡೋದಕ್ಕೆ ಬ್ಯಾಂಗ್ಳೂರಲ್ಲಿ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಇವಳೊಂದು ಪೆಟಿಷನ್ ಕೊಡ್ತಾಳೆ, ಈ ರೀತಿ ನನಗೆ ಕಿರಿಕಿರಿ ಮಾಡ್ತಿದ್ದಾರೆ ಈ ವ್ಯಕ್ತಿ ಅಂತ. ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನಿಗೆ ಅವನಿಗೆ ಕರೆದುಬಿಟ್ಟು ಇವರಿಬ್ಬರನ್ನು ಕೂರಿಸಿ ಅವನನ್ನು ವಾರ್ನಿಂಗ್ ಮಾಡಿ ಇನ್ನು ಮುಂದೆ ಇವಳು ತಂಟಕ್ಕೆ ಹೋಗಬಾರ್ದಂತ ಸಹ ಹೇಳ್ತಾರೆ. ಆದರೆ ಇಷ್ಟೊಂದು ಘಟನೆ ಆಗಿದೆ ಸಿಟ್ಟ ಮೇಲೆ, ಇವನೊಂದು ರಿವೆಂಜ್ ಫೀಲಿಂಗ್ ಮೇಲೆ ಈತ ತುಂಬ ಪ್ಲ್ಯಾನಿಂಗ್ ಮಾಡಿ ಇಂಟರ್ನೆಟ್ಟಲ್ಲಿ ಎಲ್ಲ ಸರ್ಚ್ ಮಾಡಿ ಯಾವ ರೀತಿಯಲ್ಲಿ ಈ ಥರ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ಸು ನಾವು ಪ್ರಿಪೇರ್ ಮಾಡ್ಬೋದಂತೆಲ್ಲ ಇಂಟರ್ನೆಟ್ಟಲ್ಲಿ ಸರ್ಚ್ ಎಲ್ಲ ಮಾಡಿ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿರೋ ಪ್ರಕಾರ ರಾಮನಗರ ಜಿಲ್ಲೆ ಏರಿಯಾದಲ್ಲಿ ಒಂದು ದೊಡ್ಡ ಕ್ವಾರಿಂಗ್ ಆ್ಯಂಡ್ ಮೈನಿಂಗ್ ಏರಿಯಾ ನಡೀತಾ ಇದೆ. ಆ ಏರಿಯಾದಿಂದ ಅವನು ಎರಡು ಡೆಟೊನೇಟರ್ಸ್, ಎಲೆಕ್ಟ್ರಿಕ್ ಡೆಟೊನೇಟರ್ಸನ್ನು ಪ್ರೊಕ್ಯೂರ್ ಮಾಡಿದ್ದಾನೆ. ಅದು ಪರ್ಚೇಸ್ ಮಾಡಿ ತೊಗೊಂಡಿದ್ದಾರೆ, ಅಲ್ಲಿಂದ ಕದ್ದಿದ್ದಾರೆ ಅಂತದ್ದು ಈಗ ನಮ್ಮ ತನಿಖೆಯಲ್ಲಿ ಪ್ರೂವ್ ಆಗಬೇಕಾಗ್ತದೆ. ಆದರೆ ಅಲ್ಲಿಂದ ತೊಗೊಂಡಿರುವುದು ನಮಗೆ ತಾಂತ್ರಿಕವಾಗಿ ಇರುವಂಥ ಎವಿಡೆನ್ಸ್ಗಳಲ್ಲೂ ಪ್ರೂವ್ ಆಗಿದೆ ಯಾವ ಮೈನ್ಸ್ ಏರಿಯಾದಿಂದ ತೊಗೊಂಡಿದ್ದಾರೆ ಅಂತದ್ದು. ನಮ್ಮ DYSP ಉದಯ ಭಾಸ್ಕರ್ ಅವರ ತಂಡ, ಅವರ ನೇತೃತ್ವದಲ್ಲಿ ಈ ತನಿಖೆ, ಇದು ಸೂಕ್ಷ್ಮವಾಗಿರುವಂಥ ಕೇಸ್ ಇದ್ದದಕ್ಕೂ, ಗಂಭೀರವಾಗಿರುವಂಥ ಕೇಸ್ ಇದ್ದದಕ್ಕೂ, DYSP ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತದಕ್ಕೆ ಉದಯ ಭಾಸ್ಕರ್ ಅವರ ನೇತೃತ್ವದಲ್ಲಿ ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಇದರಲ್ಲಿ ಒಂದಷ್ಟು ಕ್ಲಿಯರ್ ಕಟ್ ಆಗಿರುವಂಥ ಎವಿಡೆನ್ಸಸ್ ಈಗಾಗಲೇ ನಮಗೆ ಸಿಕ್ಕಿದೆ. ಈ ವ್ಯಕ್ತಿ ಯಾರು, ಅನೂಪ್ ಕುಮಾರ್ ಎಂಬುವರಿಗೆ 1 ತಾರೀಕು ಬೆಳಗ್ಗೆ ನಾವು ನೆಲಮಂಗಲ ಏರಿಯಾದಿಂದ ವಶಕ್ಕೆ ತೊಗೊಂಡಿದ್ದೀವಿ. ಆಮೇಲೆ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿದಾಗ 7 ದಿನ ಪೊಲೀಸ್ ಕಸ್ಟಡಿಗೆ, 7 ತಾರೀಕು ತನಕ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಆಲ್ರೆಡಿ ನಮ್ಮ ತಂಡ ಆರೋಪಿಯನ್ನು ಕರ್ಕೊಂಡು ಬೆಂಗಳೂರು ಏರಿಯಾದಲ್ಲಿ, ಬೆಂಗಳೂರು ಸಿಟಿ ಮತ್ತು ಸುತ್ತಮುತ್ತ ಏರಿಯಾಗಳಲ್ಲಿ ಮಹಾಜರು ಮತ್ತು ಎವಿಡೆನ್ಸ್ ಕಲೆಕ್ಷನ್ಗೆ ಹೋಗಿದ್ದಾರೆ. ಅದರಲ್ಲಿ ನಮಗೆ ತುಂಬ ಕ್ಲಿಯರ್ ಕಟ್ ಆಗಿ ಸಿಕ್ಕಿರುವಂಥ 2-3 ಎವಿಡೆನ್ಸಸ್ ಏನಂತ ಹೇಳಿದರೆ, ಒಂದು, ಈ ವ್ಯಕ್ತಿ 16 ತಾರೀಕಿಗೆ ಪಾರ್ಸೆಲ್ ಕಳಿಸಿದ್ದಾರೆ, ಎಕ್ಸ್ಪ್ಲೋಷನ್ ಆಗಿರೋದು 26 ತಾರೀಕಿಗೆ.
ಆದರೆ ಆ ವ್ಯಕ್ತಿಯದು ಮೊಬೈಲ್ ಫೋನಲ್ಲಿ 17ನೇ ತಾರೀಕಿಂದ ಆ ವ್ಯಕ್ತಿ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದರು ಬಾಂಬ್ ಬ್ಲಾಸ್ಟ್ ಇನ್ ಹಾಸನ್ ಅಂತ. ಅಂದರೆ ಈ ಥರ ಏನೋ ಘಟನೆ ಆಗಿದೆಯಾ, ನ್ಯೂಸ್ ಬಂದಿದೆಯಾ, ನ್ಯೂಸ್ ಬಂದಿದೆಯಾ ಅಂತ 17ನೇ ತಾರೀಕಿಂದನೇ ಆ ವ್ಯಕ್ತಿ ಅವರ ಮೊಬೈಲ್ ಫೋನಲ್ಲಿ ಸರ್ಚ್ ಮಾಡ್ತಾ ಇದ್ದ. ಒಂದು ಎರಡನೇದು, ಈ ಪಾರ್ಸೆಲ್ ಕಳಿಸಿರುವಂಥದ್ದು ಯಾವುದಿದೆ ಆ ಪಾರ್ಸೆಲ್ದು ಟ್ರ್ಯಾಕಿಂಗ್ ಐ ಡಿಯನ್ನು ಸರ್ಚ್ ಮಾಡಿ ಟ್ರ್ಯಾಕ್ ಮಾಡಿ ಆ ಪಾರ್ಸೆಲ್ ಡೆಲಿವರಿ ಆಗಿದೆಯಾ ಇಲ್ವಾ ಅಂತ 17ನೇ ತಾರೀಕಿಂದ ಆ ವ್ಯಕ್ತಿ ಸರ್ಚ್ ಮಾಡಿದ್ದಾರೆ. ಎರಡನೇದು, ಮೂರನೇದು ಬಾಂಬ್ ಮಾಡೋದು ಬಗ್ಗೆ ಸರ್ಚ್ ಮಾಡಿರುವಂಥ ಒಂದಷ್ಟು ಹಿಸ್ಟ್ರಿ ಮತ್ತು ಡೀಟೇಲ್ಸ್ ನಾವೊಂದು ಮೊಬೈಲ್ ಎಕ್ಸ್ಟ್ರಾ ಇದು ನೋಡಿದಾಗ ಸಿಕ್ಕಿದೆ. ನಾಲ್ಕನೇದು, ಈ ಡೆಟನೇಟರನ್ನು ಎಕ್ಸ್ಪ್ಲೋರ್ಡ್ ಮಾಡಲಿಕ್ಕೆ ಸ್ಪೆಷಲಾಗಿ ಒಂದು ವೈರ್ ಇರ್ತದೆ. ಡೆಟನೇಟರ್ ಕನೆಕ್ಟ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಡೆಟನೇಟರ್ ಆದರೂ ಅದನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ವೈರ್ ಇರ್ತದೆ, ಅದೊಂದು ಸ್ಪೆಷಲ್ ವೈರ್ ಇದೆ. ಅದು ಸುಮ್ಮನೆ ಮಾಮೂಲಿ ಅಂಗಡಿಯಲ್ಲಿ ಸಿಗುವಂಥ ವೈರ್ ಅಲ್ಲ. ಆ ವೈರ್ ಒಂದಷ್ಟು ಅವ್ರ ಮನೆಯಿಂದ ಸೀಸ್ ಆಗಿದೆ. ಈ ವ್ಯಕ್ತಿ ತಲಗಟ್ಪುರ ಈ ವ್ಯಕ್ತಿಯದು ಮನೆಯಲ್ಲಿದೆ, ಅಲ್ಲಿಂದ ಆ ವೈರು ಸಹ ಸೀಸ್ ಆಗಿದೆ. ಅದೇ ರೀತಿ ಇನ್ನೊಂದು ಕ್ರೂಷಲ್ ಆಗಿರುವಂಥದ್ದು ಈ ಮಿಕ್ಸಿ ಅಂಥದ್ದು 3 jar ಮಿಕ್ಸಿ ಇದೆ. 3 jar ಮಿಕ್ಸಿ ಇದ್ದರೂ ನಮ್ಮ ಘಟನಾ ಸ್ಥಳದಲ್ಲಿ 2 jar ಸಿಕ್ಕಿರುವಂಥದ್ದು. ಒಂದು ಜಾರ್ ಎಕ್ಸ್ಪ್ಲೋರ್ಡ್ ಆಗಿದೆಯೋ ಅಥವಾ ಬೇರೆ ಬೇರೆ ಏನಾದರೂ ಪಾರ್ಟ್ಸ್ ಇದೆಯೋ ಅಂತಲೂ ನಮ್ಮ ಬಾಂಬ್ ಎಕ್ಸ್ಪ್ಲೋಷನ್ ಬಾಂಬ್ ಟೀಮ್ ಬಂದು ಸರ್ಚ್ ಮಾಡಿದಾಗ ಬೇರೆ ಇನ್ನೊಂದು ಮಿಕ್ಸಿದು ಜಾರ್ ಸಿಗಲೇ ಇಲ್ಲ. ಆದರೆ ಈ ವ್ಯಕ್ತಿದು ಮನೆಯಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಆ 3ನೇ jar ಏನಿತ್ತು ಅದನ್ನು ಆ ವ್ಯಕ್ತಿದು ಮನೆಯಿಂದ ಸಿಕ್ಕಿದೆ. ಸೊ ಎಲ್ಲ ರೀತಿಯಲ್ಲೂ ಈ ಘಟನೆಯಲ್ಲಿ ಈ ಕೃತ್ಯದಲ್ಲಿ ಭಾಗವಹಿಸಿದ ಈ ಒಬ್ಬ ವ್ಯಕ್ತಿನೇ ಅಂತಲೂ ಇದು ಪೂರ್ತಿ ಪ್ಲ್ಯಾನ್ ಮಾಡಿರೋದು ಎಕ್ಸಿಕ್ಯೂಟ್ ಮಾಡಿರೋದು ಈ ಪೂರ್ತಿ ಇದೇ ವ್ಯಕ್ತಿ ಅಂತ ನಮಗೆ ಎವಿಡೆನ್ಸಸ್ ಸಿಕ್ಕಿದೆ. ಅದಕ್ಕಿಂತ ಮೀರಿ ಈ ಆರೋಪಿ ಯಾರಿದ್ದಾರೆ ಅವರು ಒಪ್ಕೊಂಡಿದ್ದಾರೆ, ಈ ಥರ ಮಾಡಿದ್ದೀವಿ, ನಮ್ಮದು ಪ್ರೀತಿಯನ್ನು ತಿರಸ್ಕರಿಸಿದ್ದಕ್ಕೆ, ನನ್ನನ್ನು ಇನ್ಸಲ್ಟ್ ಮಾಡಿದ್ದಕ್ಕೆ, ಅವಳನ್ನು ಕೊಲ್ಲಬೇಕು ಅಂತ ಉದ್ದೇಶಕ್ಕೆ ನಾನು ಮಾಡಿದ್ದೀವಿ ಅಂತ ಆ ವ್ಯಕ್ತಿ ಸಹ ಒಪ್ಕೊಂಡಿದ್ದಾರೆ. ಸೊ ಈಗ ಸದ್ಯಕ್ಕೆ ತನಿಖೆ ನಡೀತಾ ಇದೆ, ಎವಿಡೆನ್ಸಸ್ ಕಲೆಕ್ಷನ್ ನಡೀತಾ ಇದೆ. ಬಟ್ ಈ ಪ್ರಥಮ ದಿನದಿಂದೇ ನಾನು ಹೇಳ್ತಾ ಇದ್ದೆ, ಈ ಘಟನೆಗೆ ಯಾವುದೇ ಉಗ್ರ ಸಂಘಟನೆಗಳಾಗಲಿ ಉಗ್ರರಾಗಲಿ ಅದಕ್ಕೆ ಸಂಬಂಧವಿಲ್ಲ, ಇದೊಂದು ಪರ್ಸನಲ್ ವಿಷಯ ಸೆಟಲ್ ಮಾಡಲಿಕ್ಕೋಸ್ಕರ ಮಾಡಿರೋದಂಥದ್ದು ನಮ್ಮ ಪ್ರಾಥಮಿಕ ನಿಗಮನ ಏನಿತ್ತು ಅದು ಸರಿಯಾಗಿದೆ ಅಂತ ಈಗಾಗಲೇ ತನಿಖೆ ಮುಂದೆ ಬರ್ತಾ ಇರುವಾಗ ನಮಗೆ ತಿಳಿದು ಬಂದಿದೆ. ಆ ವ್ಯಕ್ತಿ ಮೇಲೆ ಆವಾಗಲೇ 307 ಅಟೆಂಪ್ಟ್ ಮರ್ಡರ್ ಜೊತೆಗೆ ಸೆಕ್ಷನ್ 3-4 ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆ್ಯಕ್ಟಲ್ಲಿ ನಾವು ಆಲ್ರೆಡಿ FIR ತೊಗೊಂಡಿದ್ದೀವಿ. ಅದು ಡಿಪೆಂಡಿಂಗ್ ಆನ್ ನೇಚರ್ ಆಫ್ ಇಂಜುರಿ ಜೀವ ಪರ್ಯಂತ ಲೈಫ್ ಟರ್ಮ್ ಅಥವಾ ಇಂಟೆನ್ಸಿಟಿ ಜಾಸ್ತಿ ಇದ್ದರೆ ಕರೆಕ್ಟಾಗಿ ಇದಾಗಿದ್ದರೆ ಆ ವ್ಯಕ್ತಿಗೆ ಮರಣದಂಡ ತರುವವರೆಗೂ ಸಿಗಲಿಕ್ಕೆ ಅವಕಾಶ ಇದೆ. ಆ ವ್ಯಕ್ತಿ ಮ್ಯಾರಿಡ್ ಇದ್ದಾರೆ, 2 ಮಕ್ಕಳು ಇದ್ದಾರೆ, ಬಟ್ ವೈಫ್ ಜೊತೆ ಸ್ಟೇ ಮಾಡ್ತಾ ಇಲ್ಲ. ಆ ವ್ಯಕ್ತಿಗೆ ಒಬ್ಬ ಬ್ರದರ್ ಇದ್ದಾರೆ, ಆ ಬ್ರದರ್ ಮನೆಯಲ್ಲಿ ವಾಸ ಸದ್ಯಕ್ಕೆ ಬ್ರದರ್ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಯಾಕೆಂದರೆ ಸ್ವಂತವಾಗಿ ಏನು ಅರ್ನಿಂಗ್ ಮಾಡಲಿಲ್ಲ, ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಮಿಡಲ್ ಮ್ಯಾನ್ ಆಗಿ ಬ್ರೋಕರ್ ಆಗಿ ಕೆಲಸ ಮಾಡಿದ್ದಾನೆ, ಮತ್ತು ಸ್ವಲ್ಪ ಕೃಷಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಪರ್ಮನೆಂಟ್ ಆಗಿ ಯಾವುದು ಕೆಲಸನೋ, ಪರ್ಮನೆಂಟ್ ಆಗಿ ಯಾವುದು ಸೋರ್ಸ್ ಆಫ್ ಇನ್ಕಮೋ, ಪ್ರಾಪರ್ ಆಗಿರುವಂಥ ಸೋರ್ಸ್ ಆಫ್ ಇನ್ಕಮ್ ಸದ್ಯಕ್ಕೆ ಇದುವರೆಗೂ ನಮಗೆ ಕಂಡು ಬಂದಿಲ್ಲ. ವಿಡಿಯೋಗಳು ಆ ಲೇಡಿಗೆ ಕಳಿಸ್ತಾನೆ ಈ ವ್ಯಕ್ತಿ, ನಿನಗೋಸ್ಕರ ನಾನು ಒಂದಷ್ಟು ಚಿನ್ನ ತೆಗೆದಿಟ್ಟಿದ್ದೇನೆ, ಇವತ್ತು ಬೆಳಗ್ಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದೇನೆ, ಒಂದಷ್ಟು ದುಡ್ಡು ಸಿಕ್ಕಿದೆ, ನೀನು ಕೊಟ್ಟ ಹಾಲಿನ ಲೋಟೆ ಒಳಗಡೆ ಏನೋ ಇದೆ ಅಂತ. ಅವೆಲ್ಲ ಫೇಕ್ ಇದೆ, ಅದರಲ್ಲಿ ಗೋಲ್ಡ್ ಅಂತ ಹೇಳಿ ತೋರಿಸಿರುವಂಥದ್ದು ಬೇಸಿಕ್ಲಿ ಇದು ಅಕ್ವೇರಿಯಮಲ್ಲಿ ಸ್ಟೋನ್ಸ್ ಇಡ್ತೀವಿ ಅಲ್ವಾ, ಶೈನಿಂಗ್ ಪೆಬಲ್ಸ್ ಇರ್ತೀವಿ, ಆ ಪೆಬಲ್ಸ್ ಮೇಲೆ ಗೋಲ್ಡನ್ ಪೇಂಟ್ ಹಾಕಿದ್ದಾರೆ. ಅದರದ್ದು ಒಂದಷ್ಟು ಪೀಸ್ಗಳು ಅವ್ರ ಮನೆಯಿಂದ ಸಿಕ್ಕಿದೆ ನಮಗೆ, ಆ ಥರ ಗೋಲ್ಡ್ ಪೇಂಟ್ ಮಾಡಿರುವಂಥದ್ದು. ಅದೇ ರೀತಿ ದುಡ್ಡು ಅಂತ ತೋರಿಸಿರೋದು, ಅದು ಈ ಮೂವೀಸಲ್ಲಿ ಎಲ್ಲ ದುಡ್ಡು ತೋರಿಸುವಾಗ ಮೇಲೆ ಒಂದು ಕಲರ್ ಜೆರಾಕ್ಸ್ ಇಟ್ಕೊಂಡು ಕೆಳಗಡೆಲ್ಲ ವೈಟ್ ಪೇಪರ್ ಹಾಕಿ ಸೈಡಲ್ಲಿ ಪೇಂಟ್ ಮಾಡಿಸಿ ಎಲ್ಲ ನೋಟ್ ಅಂತ ರೀತಿಯಲ್ಲಿ ಯಾವ ರೀತಿಯಲ್ಲಿ ತೋರಿಸ್ತಾರೆ ಅದೇ ರೀತಿ ಮಾಡಿರುವುದು, ಅದೆಲ್ಲ ಅವನೇ ಬೆಂಕಿ ಹಾಕಿದ್ದಾನೆ. ಒಂದು ಆನ್ ರೆಕಾರ್ಡ್ ಟ್ರಾನ್ಸಾಕ್ಷನ್ಸ್ ಪ್ರಕಾರ ಒಂದು 10-13,000 ಇವಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಬೇರೆ ಬೇರೆ ಟೈಮಲ್ಲಿ. ಈ ಥರ ಬೇಡ ಬೇಡ ಅಂತ ಹೇಳಿದ್ರು, ನೀವು ನನಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ದಕ್ಕೆ 13,000 ಪೂರ್ತಿ ಸೇರಿಸ್ಕೊಂಡು ಅವಳು ವಾಪಸ್ಸು ಕೊಟ್ಟಿದ್ದಾಳೆ. ನಾನು ತಂಟಕ್ಕೆ ಬರಬೇಡಿ, ನಿಮ್ಮ ದುಡ್ಡು ನೀವೇ ತೊಗೊಳ್ಳಿ, ನೀವು ಕೊಟ್ಟಿರೋ ದುಡ್ಡು ನೀವೇ ತೊಗೊಳ್ಳಿ ಅಂತೇಳಿ 13,000 ವಾಪಸ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವಳ ಮಗ ಸಹ ಹೇಳಿದ್ದಾರೆ, ನನ್ನ ತಾಯಿ ತಂಟಕ್ಕೆ ಬರಬೇಡಿ, ನಿಮ್ಮ ನಮಗೇನು ಸಂಬಂಧ ಇಲ್ಲ, ನಿಮ್ಮ ದುಡ್ಡು ನಮಗೆ ಬೇಕಾಗಿಲ್ಲ ಅಂತ ರೀತಿಯಲ್ಲಿ ಹೇಳ್ತಾರೆ.